ಸೋರುತ್ತಿರುವ ಮನೆಯ ಮಾಳಿಗೆ, ಇಡೀ ರಾತ್ರಿ ಕಾಲ ಕಳೆದ ಕುಟುಂಬದ ವಿಡಿಯೋ ವೈರಲ್. ಗುರುವಾರ ರಾತ್ರಿ ಬಿದ್ದ ಜೋರು ಮಳೆಯಿಂದ ಕಲ್ಲು ಚಪ್ಪಡಿಯ ಮನೆಯ ಮಾಳಿಗೆಯಿಂದ ಮಳೆ ನೀರು ಸೋರುತ್ತಿದ್ದರೂ ಸೋರುವ ಮನೆಯಲ್ಲೇ ನಿದ್ದೆ ಇಲ್ಲದೆ ಕುಟುಂಬವೊಂದು ಕಾಲಹರಣ ಮಾಡಿದ ಘಟನೆ ಚಿಂತಾಮಣಿ ತಾಲೂಕಿನ ಮುರುಗಮಲ ಹೋಬಳಿ ಗುಡಾಲಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ವೆಂಕಟಮ್ಮ ಮತ್ತು ರಾಮಪ್ಪ ಅವರು ಮಕ್ಕಳಾದ ಶ್ರೀನಿವಾಸ್ ಮತ್ತು ಗಗನ್ ಅವರು ಕಲ್ಲು ಚಪ್ಪಡಿಯ ಮನೆಯ ಮಳಿಗೆಯಿಂದ ನೀರು ಸೋರುತ್ತಿದ್ದರು. ಮನೆಯಲ್ಲೇ ಇರುವುದು, ಮನೆಯಲ್ಲಿರುವ ವಸ್ತುಗಳು ಮಳೆಗೆ ನೆನೆಯುತ್ತಿರುವುದು, ಪುಟ್ಟ ಮಕ್ಕಳು ಸಹ ಸೋರುತ್ತಿರುವ ಮನೆಯಲ್ಲಿ ಇರುವುದನ್ನು ಗ್ರಾಮಸ್ಥರೊಬ್ಬರು ರಾತ್ರಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು. ಇದುವರೆಗೂ ಗ್ರಾಮದತ್ತ ಯಾರು ಮುಖ ಮಾಡಿಯೇ ಇಲ್ಲ ಎಂಬುದು ಆರೋಪ ಕೇಳಿಬರುತ್ತಿದೆ. ಏಯ್ ಬೇಟಾ,